ಹೈ ವೋಲ್ಟೇಜ್ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಭಾರಿ ಕುತೂಹಲ ಇದೆ. ಸಮೀಕ್ಷೆಯಂತೆ ಗೆದ್ದು ಬೀಗ್ತಾರಾ ನಿಖಿಲ್ ಕುಮಾರಸ್ವಾಮಿ? ಎಚ್ ಡಿ ಕೆ ಫ್ಯಾಮಿಲಿಗೆ ಟಕ್ಕರ್ ಕೊಡ್ತಾರಾ ಸಿಪಿ ಯೋಗೇಶ್ವರ್? ಹೈ ವೋಲ್ಟೇಜ್ ಕ್ಷೇತ್ರ ಇದು ಇಡೀ ದೇಶದ ಗಮನ ಸೆಳೀತಾ ಇದೆ. ಗೊಂಬೆ ಆಡ್ಸೋರು ಯಾರು? ಚನ್ನಪಟ್ಟಣದ ಚಿನ್ನ ಯಾರಾಗ್ತಾರೆ? ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಬ್ರದರ್ಸ್ ನಡುವಿನ ಗುದ್ದಾಟ ಇದು. ಗದ್ದುಗೆ ಗುದ್ದಾಟ ಅಂದ್ರೆ ರಾಮನಗರ ಹಿಡಿತ ಯಾರಿಗೆ, ಅಧಿಪತ್ಯ ಯಾರು? ಕನಿಷ್ಠ 10-30 ಸಾವಿರ ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸದಲ್ಲಿ ಯೋಗೇಶ್ವರ್ ಇದ್ದಾರೆ. ಕ್ಷೇತ್ರದ ಜನ ಕೂಡ ಯೋಗೇಶ್ವರ್ ಅವರ ಗೆಲ್ಲಬಹುದು ಅಂತ ಅನ್ಕೊಂಡಿದ್ದಾರೆ ಅಂತಿದ್ದಾರೆ. ಇತ್ತ ಸಮೀಕ್ಷೆ ನಡೆಸಿ ಜೆ ಡಿ ಎಸ್ ನಾಯಕರು ಕೂಡ ಬಹಳ ವಿಶ್ವಾಸದಲ್ಲಿದ್ದಾರೆ, ನಿಖಿಲ್ ಅವರೇ ಗೆಲ್ತಾರೆ ಅಂತ. ಆಲ್ರೆಡಿ ಅವ್ರದ್ದು ಕ್ಯಾಲ್ಕುಲೇಟ್ ಶುರುವಾಗಿದೆ. ಮುಸ್ಲಿಮರದಿಷ್ಟು ಓಟು, ಒಕ್ಕಲಿಗರದಿಷ್ಟು ಬಿದ್ದಿದೆ, ಕುರುಬರದಿಷ್ಟು ಬಿದ್ದಿದೆ, ಈ ಸಮಾಜ ಲಿಂಗಾಯತ ಸಮಾಜ ಇಷ್ಟು ಬಿದ್ದಿದೆ, ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅದು ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದೆ. 3-4 ಸಾವಿರ ಅಂತರದ ಗೆಲ್ತಾರೆ ಅಂತ ಅವ್ರ ನಾಯಕರು ವಿಶ್ವಾಸದಲ್ಲಿದ್ದಾರೆ. ಬಟ್ ಇಲ್ಲಿ ಯಾರೇ ಗೆದ್ರು ಸೋತರು ಮದಗಜಗಳ ಗುದ್ದಾಟ ಇದು. ರಾಮನಗರದಲ್ಲಿ ಪ್ರತಿಷ್ಠೆಯ ಕಣ, ಕುಮಾರಸ್ವಾಮಿ ಫ್ಯಾಮಿಲಿ ಈಗ ಅವರನ್ನು ರಾಮನಗರದಿಂದ ರಾಜಕೀಯವಾಗಿ ಅಸ್ಥಿರಗೊಳಿಸಬೇಕು ಅನ್ನುವಂಥ ಪ್ರಯತ್ನ ಡಿ ಕೆ ಬ್ರದರ್ಸ್ ಮಾಡ್ತಾ ಇದ್ದಾರೆ. ನಿಖಿಲ್ ಅವ್ರಿಗೆ 3ನೇ ಅಗ್ನಿ ಪರೀಕ್ಷೆ ಇದು. 2 ಬಾರಿ ಸೋತು ಸುಣ್ಣಾಗಿದ್ದಾರೆ. ಈ ಬಾರಿ ಏನಾದರೂ ಸೋತರು ಅಂತ ಹೇಳಿದ್ರೆ ರಾಜಕೀಯ ಸಹವಾಸನೇ ಬೇಡಪ್ಪ ಅಂತ ಅವ್ರಿಗೆ ಅನಿಸ್ಬೋದು. ಗೆದ್ದರೆ ಹುರುಪು, ತಮ್ಮ ತಂದೆಯ ವರ್ಚಸ್ಸು ಹಾಗೇ ಇದೆ ಅನ್ನೋದು ದೇವೇಗೌಡರ ಫ್ಯಾಮಿಲಿ ಹಿಡಿತಾ ಇದೆ ರಾಮನಗರ ಜಿಲ್ಲೆ ಮೇಲೆ ಅನ್ನೋದು. ಜೊತೆಗೆ ಮುಂದಿನ ಭವಿಷ್ಯದ ನಾಯಕ ನಿಖಿಲ್ ಜೆ ಡಿ ಎಸ್ನಲ್ಲಿ ಕನ್ಫರ್ಮ್ ಆಗುತ್ತೆ. ಸೋತ್ರೆ ಅವರ ಹಾದಿ ಸುಲಭ ಆಗೋದಿಲ್ಲ, ಕ್ಷೇತ್ರ ಹುಡುಕಾಡಬೇಕಾಗುತ್ತೆ ಆಮೇಲೆ ಸೇಫ್ ಆಗಿರೋ ಕ್ಷೇತ್ರನ. ಯೋಗೇಶ್ವರ್ ಗೆದ್ದರೆ ಮಂತ್ರಿ ಕೂಡ ಆಗ್ಬೋದು ಕಾಂಗ್ರೆಸ್ನಲ್ಲಿ, ಅದರಲ್ಲೂ ರಾಮನಗರ ಭಾಗದಲ್ಲಿ ಅವರು ಗಟ್ಟಿಯಾಗಿ ನೆಲೆ ಊರ್ಬೋದು ಕಾಂಗ್ರೆಸ್ನಲ್ಲಿ. ಡಿ ಕೆ ಬ್ರದರ್ಸ್ ಇದ್ರೂ ಕೂಡ ಸೋತರು ಅಂತ ಹೇಳಿದ್ರೆ ಬಿ ಜೆ ಪಿನೂ ಬಿಟ್ಟು ಬಂದೆ, ಕಾಂಗ್ರೆಸ್ನಲ್ಲಿ ಸೋತೆ ಅಂದರೆ ಸೋತ್ ಆದಮೇಲೆ ಕಾಂಗ್ರೆಸ್ನಲ್ಲಿ ಸೋತೆ ಎಲ್ಲಿಗೆ ಹೋಗೋಣ? ಹಾಗಾದ್ರೆ ಡಿ ಕೆ ಬ್ರದರ್ಸ್ ಇದ್ದಾರೆ ಪ್ರಭಾವಿ ನಾಯಕರು, ನಾನು ಹೆಂಗೆ ರಾಜಕಾರಣ ಮಾಡಲಿ, ವೈಯಕ್ತಿಕವಾಗಿ ಹೆಂಗೆ ನಾನು ಬೆಳವಣಿಗೆ ಆಗಲಿ ಅಂತ ಅವ್ರಿಗೆ ಟೆನ್ಷನ್ ಶುರುವಾಗ್ಬೋದು. ಅಂದರೆ ಸೋತ್ರೆ ಅಂತ ಹೇಳ್ತಿರೋದು ಇಲ್ಲಿ ಡಿ ಕೆ ಬ್ರದರ್ಸ್ಗೆ ಮುಜುಗರ ಆಗ್ಬೋದು ಸೋತರು ಅಂತ ಹೇಳಿದ್ರೆ. ತಮ್ಮ ಸ್ವಂತ ಜಿಲ್ಲೆಯಲ್ಲಿ ನಮ್ಗೆ ಗೆಲ್ಲೋಕ್ಕಾಗಲಿಲ್ಲ, ನಮ್ಮ ಅಭ್ಯರ್ಥಿನ ಗೆಲ್ಸ್ಬರೋಕ್ಕಾಗಲಿಲ್ಲ, ಕುಮಾರಸ್ವಾಮಿ ಅವ್ರ ಮುಂದೆ ನಾವು ಮತ್ತೆ ವೀಕ್ ಆದ್ವಿ, ಡಮ್ಮಿ ಆದ್ವಿ ಅಂಥೇಳಿ ಸಂದೇಶಗಳು ಹೋಗುತ್ತೆ. ಸಮೀಕ್ಷೆಗಳು ಹೇಳಿರೋದು ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತ.